ನಮಸ್ಕಾರ, ಅವರತ್ರ ಜಯಪ್ರಭು ಅಂತ ಮಾತಾಡ್ತೀವಿ, ಬೆಂಗಳೂರಿಂದ. ಇವತ್ತು ಮಾತಾಡ್ಬೇಕಿತ್ತು, ಅದಕ್ಕೆ ಫೋನ್ ಮಾಡಿದೆ. ಇಲ್ಲ, ಫೋನ್ ಮಾಡ್ಬಿಡ ಅಂದಮೇಲೆ ಆಯ್ತು, ಇಡಪ್ಪಿ. ಮಾತಾಡ್ಬೇಕು ಸರ್. ಇಲ್ಲ 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 ಇಲ್ಲ, ಯಾವ ಮಾತಾಡೋದಿಲ್ಲ. ಏನ ಏನ ಮಾತಾಡೋದು? ಎಲ್ಲ ವಿಡಿಯೋಗಳಲ್ಲಿ ನೋಡ್ಕೊಳ್ರಿ, ದಯವಿಟ್ಟು. ನಿಮ್ ಕಾಲ್ ಹಿಡಿತೀನಿ, ಬಿಟ್ಬಿಟ್ರು ಬಿಡು. ಅಂತ ದೊಡ್ಡ ಮಾತು ಹೇಳ್ಬೇಡಿ ನೀವು. ಏನೋ ಅಂತದ್ದು, ದೇವ್ರು ನಿನ್ಗೆ ಎಂತ ವಿದ್ಯೆ ಕೊಟ್ಟಿದ್ದಾರೆ, ಎಂಥ ಕನ್ಸ್ಟ್ರಕ್ಷನ್ ಅಲ್ಲಿ ಪ್ರಾಕಾರ ನಿರ್ಮಾಣ ಯೋಗ ಇದೆ ನಿನ್ಗೆ. ನಿನ್ಗೆ ಟೌನ್ಶಿಪ್ ಮಾಡೋ ಯೋಗ ಇದೆಯೋ? ಅಳೋಂಥದ್ದೇನೋ ಇದೆ ಕತ್ತೆ. ಇಡಫನ ಆರಾಮಾಗಿ ಬದುಕೋಗು. ನನಗೆಲ್ಲ ಇದೆ, ಆದ್ರೆ ಯಾರು ಗುರುಗಳಿಲ್ಲ, ಹೇಳ್ಕೊಡೋರಿಲ್ಲ, ಯಾವ ಎಲ್ಲ ನನ್ನ ಗುರು ಹಾಳು ಮಾಡ್ತಾ ಇದಾರೆ ನನ್ನ. ಹೂ ಆಳ್ ಮಾಡ್ಬೇಕ? ಅದು ನಿನ್ ಒಳಗಿರ್ಬೇಕು ಗುರು. ನಿಮ್ ತಂದೆ ಗುರು, ನಿಮ್ ತಾಯಿ ಗುರು, ಬಿಡ್ರ. ಏನೋ ಒಂದು ಪ್ರಯತ್ನ ಮಾಡೋಣ ಅಂದ್ರೆ ಎಲ್ಲ ನಷ್ಟ ನಷ್ಟ ನಷ್ಟ. ಯಾವ್ದಕ್ಕೂ ಮುಂದಕ್ಕೆ ಹೋದ್ರೆ ಯಾರು ಬಿಡೋದಿಲ್ಲ, ಎಷ್ಟು ಪ್ರಯತ್ನ ಮಾಡಿದ್ರು ಮುಂದೆ ಬರಕಾಗ್ತಿಲ್ಲ. ಸಾಲ ಎಷ್ಟಿದೆ? ಸಾಲ ಸಾಲ ಎಲ್ಲ ತೀರಿಸ್ಬಿಟ್ಟೆ ನಾನು, ತೀರಿಸ್ಬಿಟ್ಟೆ, ಎಲ್ಲ ತೀರ್ಸಾಯ್ತು. ಅದಕ್ಕೆ ನಿಮ್ಗೆ ಫೋನ್ ಮಾಡಿದ್ ನಾನು. ಏನ ಸಾಲ ಸಾಲ ಎಲ್ಲ ತೀರ್ಸಾಯ್ತು, ಯಾವುದೂ ಇಲ್ಲ. ಆಯ್ತು, ನೀನು ಜೀರೋ ಇಂದ ಮೇಲ್ ಬಾ. ಚಿಕ್ಕ ಚಿಕ್ಕ ಸೈಟ್ಗಳು ತಗೋ, ಸೈಟ್ಗಳು ತಗೊಂಡು ಅದರಲ್ಲಿ ನೀನು ಸಾಲವಿಲ್ಲದೆ ಮಾಡೆಲ್ಲ. ಒಂದ್ ವೇಳೆ ಇನ್ವೆಸ್ಟರ್ ಬೇಕು ಅಂದ್ರೆ ಅವನಿಗೆ ಮೊದಲೇ ಹೇಳು, ಲಾಭದಲ್ಲಿ ಹಂಚಿಕೊಳ್ಳೋಣ, ಲಾಸ್ ಅಲ್ಲಿ ಹಂಚಿಕೊಳ್ಳೋಣ ಅನ್ನೋದಾದ್ರೆ ಬಾ, ಇಲ್ಲಾಂದ್ರೆ ಬೇಡ ಅಂತ ಹೇಳು. ಮತ್ತೆ ನಂದು ಬ್ರೈನ್ ಇರ್ಲಿ, ನಿಂದು ಹಣ ಇರ್ಲಿ ಅನ್ನೋ ತರ ಮಾಡು ವ್ಯವಹಾರ. ಪ್ರಾಮಾಣಿಕವಾಗಿ ಮಾಡು, ಇಬ್ರು ಉದ್ಧಾರ ಆಗ್ತದೆ. ಸಾಲ ಮಾತ್ರ ಮಾಡ್ಬಿಡ. ಸಾಲ ನನ್ನ ಜೀವನದಲ್ಲಿ ಯಾರ ಹತ್ರ ಮಾಡಲ್ಲ, ಯಾವ್ದಾದ್ರು ಸಣ್ಣ ಪುಟ್ಟ ಇಸ್ಕೊಂತೀನಿ ಹೊರತು ದೊಡ್ಡ ಅದು ಸಾಲ ನನ್ನ ಗುಡ್ಡಾಗಿಂದ ಮಾಡಲ್ಲ. ಏಯ್, ಪ್ರಾಜೆಕ್ಟ್ಸ್ ಹೇಳ್ತಾ ಇರೋದು ಯಾರ? ನೀನು ಏನ್ ಕೆಲಸ ಮಾಡ್ತೀಯ? ನೀನು ಕನ್ಸ್ಟ್ರಕ್ಷನ್ ಮಾಡ್ತೀಯಾ? ಕನ್ಸ್ಟ್ರಕ್ಷನ್ ಮಾಡ್ತಲ್ಲ, ಈಗ ವುಡನ್ ಫ್ಲೋರಿಂಗ್ ಅಲ್ಲಿ ಬರುತ್ತಾ? ನೀನು ಕೆಲಸ ಕನ್ಸ್ಟ್ರಕ್ಷನ್ ಮಾಡ್ತೀನಿ. ಅಲ್ಲಿ ಇಂಟ್ರೆಸ್ಟ್ ಇದೆಯಾ ನಿಂಗೆ? ಇದೆ ಇದೆ. ಹಾ, ಅಷ್ಟು ಮಾಡು ಸಾಕು. ನೀನು ನಿಧಾನಕ್ಕೆ ಬೆಳೆಸ್ಕೋ, ಸಿವಿಲ್ ಎಲ್ಲ ಕಲ್ತ್ಕೊಂಡ್ಬಿಡು, ಎಲ್ಲ ಕಾಂಟ್ರಾಕ್ಟ್ಸ್ ಬಳಸ್ಕೊಂಡು ಉದ್ದಾರ ಆಗು. ಚಿಕ್ಕ ಚಿಕ್ಕ ಮನೆಗಳು ಕಟ್ಕೊಡು, ಬಡವ್ರಿಗೆಲ್ಲ ಮನೆ ಕಟ್ಕೊಡು, ಉದ್ದಾರ ಆಗ್ತೀಯ. ಓಕೆ, ಸರಿ. ರೀಸನಬಲ್ ಪ್ರಾಫಿಟ್ ಚಾಲೆಂಜ್ ಮಾಡು, ಬೇರೆ ಎಲ್ಲರಿಗಿಂತ ಕಡಿಮೆ ಮಾಡ್ಕೊಡ್ತೀನಿ ಅಂತ. ಯಾವ ನಾಳೆ ಕೊಡ್ತೀವಿ ಸಾರ್ ಮಾಡಿ ಅಂದ್ರೆ ಮಾಡ್ಬೇಡ, ದುಡ್ಡು ಕೊಟ್ರೆ ಮಾಡು, ಇಲ್ಲ ನಿಲ್ಲಿಸಿ ಹೋಗ್ತಾರೆ ಮುಂದಿನ ಕೆಲಸಕ್ಕೆ. ಓಕೆ, ನನ್ಗೆ ಇನ್ನೊಂದು ಕೇಳ್ಬೇಕು ನಿಮ್ಮ ಹತ್ರ ಅಂತ. ಏನೋ ಕೇಳ್ಬೇಕು ನೀನು? ನಾನು ಹುಟ್ಟಿನ ಉದ್ದೇಶ ಏನಂತ ನನ್ಗೆ ಅರ್ಥ ಆಗ್ತಲ್ಲ, ಅದೊಂದು ನಿಮ್ಮ ಹತ್ರ ಕೇಳ್ಬೇಕು. ಕತ್ತೆ ಕಾಯೋದು, ಎರಡು ಕತ್ತೆ ತಗೊಂಡು ಕಾಯ್ತಾ ಇದ್ರೆ ಇನ್ನೊಂದು ಕತ್ತೆ ಹುಟ್ಟತ್ತೆ, ಆ ಕತ್ತೆಗಳಂಗೆ ಬೆಳೆದು ಬದುಕೋದೆ ನಿನ್ನ ಜೀವನದ ಉದ್ದೇಶ. ಇಡಪ್ಪನ ಬಾ, ಏನ್ ಲೆವೆಲ್ ಇದಾರ ನೀವೆಲ್ಲ. ಜೀವನದ ಪಿಕ್ಚರ್ ಅನ್ನೋ ಸಸ್ಪೆನ್ಸ್ ನ ಕೇಳೋಕೆ ನಾಚಿಕೆ ಆಗಲ್ಲ? ಪಿಕ್ಚರ್ ಅಲ್ಲಿ ಒಂದು ಥ್ರಿಲ್ ಇರಲ್ಲ ಅಂತ ಗೊತ್ತಿಲ್ಲ ನಿನಗೆ? ಉದ್ದೇಶನಂತೆ ಅದನ್ನ ಹುಡ್ಕೋಕೆ ದೇವರು ಕಳಿಸಿದಾರೆ ನಿನಗೆ. ಹುಡುಕಿ ಹುಡುಕಿ ಸಾಕಾಗಿದೆ, ಬಿಟ್ಬಿಡ ನೀನು. ಅದಕ್ಕೆ ಕತ್ತೆ ಕಾಯಕ್ ಲಾಯಕ್ ನಿನ್ನ? ಖಂಡಿತ ಕಾಯ್ತೀನಿ, ಹಾ ಕಾಯಿ ಸರ್. ಖಂಡಿತ ಏನು ಲೂಸ್ ಸಿಕ್ಕಿದೀನಿ ಅಂತ, ಇವನ್ ಯಾರೋ ಹುಚ್ಚ ಸಿಕ್ಕಿದಾನೆ ಅಂತ ಕೇಳ್ತಾ ಇದಿರಲ್ಲ ನೀವು. ನಾವು ಏನೋ ಒಳ್ಳೇದು ಹೇಳ್ಕೊಟ್ರೆ ಜಾಸ್ತಿ ಆಯ್ತು ನಿಮ್ದು. ಏನೋ ಬೇಕಾಗಿತ್ತು ನಿನಗೆ ಉದ್ದೇಶ? ಏ, ಪರೋಪಕಾರವೇ ಜೀವನದ ಉದ್ದೇಶ. ಪರ ಅಂದ್ರೆ ಬರೀ ಮನುಷ್ಯರಲ್ಲ, ಪ್ರಾಣಿ ಪಕ್ಷಿ ಉರಗ ಸಂತತಿ. ನಾವಿವತ್ತು ಉಸಿರಾಡಲು ಕಾರಣವಾಗಿರುವ ಮರಗಳು, ನಾವಿವತ್ತು ಒಳ್ಳೆಯ ಗಾಳಿಯನ್ನು ಹೀರಲು ಕಾರಣವಾಗಿರುವ ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳು, ಅವುಗಳ ಜೀವನನೇ ನಮಗೋಸ್ಕರ ಸವಿಸ್ತಾ ಇದೆ. ಎರೆಹುಳುಗಳು ಒಂದು ದಿವಸ ಕೆಲಸ ಮಾಡಿದರೆ ಭೂಮಿ ಗಟ್ಟಿಯಾಗೋಗಿ ನಾವೆಲ್ಲ ಹೆಪ್ಪು ಕಟ್ಟಿ ಸತ್ತಾಯ್ತೀವಿ ಗೊತ್ತಾ ನಿಮಗೆ? ಅವುಗಳ ಬಗ್ಗೆ ಹೋರಾಡೋದು, ಅವುಗಳ ಬಗ್ಗೆ ಬದುಕೋದು, ಏನಾದರೂ ತೃಣಮಾತ್ರವಾದ ಕೆಲಸ ಮಾಡೋದು ಬಿಟ್ಬಿಟ್ಟು ಜೀವನದ ಅರ್ಥ ಗೊತ್ತಿಲ್ವಂತೆ ಕತ್ತೆ. ನಿನ್ನಿಂದ ಯಾವ ಜೀವಹಾನಿ ಅರ್ಥವಿಲ್ಲದೆ ಆಗಬಾರದು ಅನ್ನೋ ಪ್ರತಿಜ್ಞೆ ಮಾಡು. ಊಟಕ್ಕಲ್ಲದೆ ಬೇರೆ ಯಾವುದಕ್ಕೂ ನಾನು ನೋವು ಕೊಡೋದಿಲ್ಲ ಯಾರಿಗೂ ಅಂತ ಹೇಳು. ಓಕೆ, ಖಂಡಿತ ನಾನು ಊಟಕ್ಕಲ್ಲದೆ ಬೇರೆ ಏನಕ್ಕೂ ನಾನು ಯಾರಿಗೂ ನೋವು ಕೊಡಲ್ಲ. ಓಕೆ, ಒಳ್ಳೇದಾಗತ್ತೆ, ಹೋಗು. ಇದನ್ನ ಹಾಕ್ತೀನಿ, ನಿನ್ನಂತ ಜನಕ್ಕೆ ಅರ್ಥ ಆಗತ್ತೆ. ಓಕೆ, ಹಾಕಿ ಇಲ್ಲ ಸರಿ. ನಮಸ್ಕಾರ.